ಹಲೋ ಎಲ್ಲರಿಗೂ ನಮಸ್ಕಾರ. ಪ್ರತಿಭಾಸ್ ಗ್ಯಾಲರಿಗೆ ನಿಮ್ಮೆಲ್ಲರೂ ಸ್ವಾಗತ. ಇನ್ನೇನು ಮಾನ್ಯೂನ್ ಸೀಸನ್ ಮುಗಿತಾ ಬಂತು, ಎಲ್ಲೋ ಅಲ್ಲಿ ಇಲ್ಲಿ ಒಂದೆರಡು ತಳಿಗಳು ಸಿಗ್ತಾ ಇದೆ ಅಷ್ಟೇ. ನೀವು ಈಗಾಗಲೇ ಸಾಕಷ್ಟು ಮಾವಿನ ಹಣ್ಣಿನ ರೆಸಿಪಿಗಳನ್ನ ಮಾಡಿರ್ತೀರ. ಸೊ ಮಾವಿನ ಸೀಸನ್ ಮುಗಿಯೋ ಅಷ್ಟರಲ್ಲಿ ನಿಮ್ಮ ಮಾವಿನ ಹಣ್ಣಿನ ರೆಸಿಪಿಗಳ ಲಿಸ್ಟಿಗೆ ಇನ್ನೊಂದು ಮಾವಿನ ಸಿಹಿ ಖಾದ್ಯವನ್ನು ಸಹ ಸೇರಿಸಿಕೊಳ್ಳಿ. ಅದು ಮ್ಯಾಂಗೋ ರವಾ ಅಲ್ವಾ ಅಥವಾ ಮ್ಯಾಂಗೋ ಕೇಸರಿಬಾತ್. ಬನ್ನಿ ಹೇಗೆ ಮಾಡೋದು ನೋಡೋಣ. ಮಾವಿನ ಹಣ್ಣಿನ ಕೇಸರಿಬಾತ್ ಮಾಡಲು ಬೇಕಾದ ಸಾಮಗ್ರಿಗಳು: ಒಂದು ಕಪ್ ಮಾವಿನ ಹಣ್ಣು, ಒಂದು ಕಪ್ ಸಕ್ಕರೆ, ಒಂದು ಕಪ್ ರವೆ, ಅರ್ಧ ಕಪ್ ತುಪ್ಪ, ಎರಡು ಏಲಕ್ಕಿ, ಮೂರು ಲವಂಗ, ಸ್ವಲ್ಪ ಕೇಸರಿದಳ, ಸ್ವಲ್ಪ ಗೋಡಂಬಿ, ಸ್ವಲ್ಪ ಬಾದಾಮಿ, ಎರಡನ್ನೂ ಸಣ್ಣಕ್ಕೆ ಹೆಚ್ಕೊಂಡಿದ್ದೀನಿ, ಮತ್ತು ಎರಡು ಖರ್ಜೂರ. ನಾನಿಲ್ಲಿ ಬ್ರೌನ್ ಶುಗರ್ ಯೂಸ್ ಮಾಡಿದ್ದೀನಿ. ನೀವು ಬೇಕಿದ್ರೆ ವೈಟ್ ಶುಗರ್ ಯೂಸ್ ಮಾಡ್ಬೋದು ಅಥವಾ ಬೆಲ್ಲ ಕೂಡ ಯೂಸ್ ಮಾಡ್ಬೋದು. ಆಮೇಲೆ ನಾನಿಲ್ಲಿ ತೊಗೊಂಡಿರೋದು ಮೀಡಿಯಂ ರವೆ, ಬಾಂಬೆ ರವೆ ಅಂತಾರ ಇಲ್ಲ ಬೆಂಗಳೂರು ರವೆ ಅಂತಾರಲ್ಲ ಆ ರವೆ. ಮೊದಲಿಗೆ ಒಂದು ಅಗಲವಾದ ಪಾತ್ರೆಯಲ್ಲಿ ಎರಡು ಸ್ಪೂನ್ ತುಪ್ಪ ಹಾಕಿ ತುಪ್ಪ ಸ್ವಲ್ಪ ಬಿಸಿಯಾದ ಮೇಲೆ ಒಂದು ಕಪ್ ರವೆನ ಹಾಕಿಬಿಟ್ಟು ಸಣ್ಣ ಉರಿಯಲ್ಲಿ ಚೆನ್ನಾಗಿ ರವೆನ ಹುರ್ಕೋಬೇಕು. ಇವಾಗ ರವೆ ಉರಿದಿದ್ದಾಗಿದೆ, ಅದನ್ನು ಒಂದು ಪ್ಲೇಟಿಗೆ ಹಾಕೊತಾ ಇದ್ದೀನಿ. ಸೇಮ್ ಪಾತ್ರೆಲೇ ಮತ್ತೊಂದು ಸ್ಪೂನ್ ತುಪ್ಪ ಹಾಕ್ಕೊಂಡ್ಬಿಟ್ಟು ಲವಂಗ, ಗೋಡಂಬಿ, ಬಾದಾಮಿ ಮೂರನ್ನು ಸ್ವಲ್ಪ ರೋಸ್ಟ್ ಮಾಡ್ಕೊಳ್ಳೋಣ. ಇದೆಲ್ಲ ರೋಸ್ಟ್ ಆದಮೇಲೆ ಇದನ್ನು ಕೂಡ ನಾನು ಸೇಮ್ ಪ್ಲೇಟಲ್ಲೇ ಹಾಕೊತೀನಿ. ಮಾವಿನ ಹಣ್ಣು ಮತ್ತು ನೆನೆಸಿದ ಖರ್ಜೂರ ಎರಡನ್ನೂ ನುಣ್ಣು ರುಬ್ಕೊಂಡ್ಬಿಟ್ಟು ಏಲಕ್ಕಿನ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಇವಾಗ ಅದೇ ಪಾತ್ರೆಗೇ ಎರಡು ಲೋಟ ನೀರು ಹಾಕ್ತಾ ಇದ್ದೀನಿ. ನೀರು ಹಾಕಿ ಬ್ರೌನ್ ಶುಗರ್ನ ಅದಕ್ಕೆ ಹಾಕ್ತಾ ಇದ್ದೀನಿ. ಆಮೇಲೆ ಏಲಕ್ಕಿ ಪುಡಿ, ಕೇಸರಿ, ರುಬ್ಬಿದ ಮಾವಿನ ಹಣ್ಣು ಎಲ್ಲ ಹಾಕಿಬಿಟ್ಟು ಅದನ್ನು ಕುದಿಯೋಕೆ ಬಿಡ್ತೀನಿ. ಅದು ಕುದಿಬೇಕಾದ್ರೆ ಒಂದು ಸ್ಪೂನ್ ತುಪ್ಪ ಹಾಕಿಬಿಟ್ಟು ರವೆ ಮತ್ತು ಗೋಡಂಬಿ ಬಾದಾಮಿ ಹಾಕ್ತಾ ಇದ್ದೀನಿ. ಮೇಲ್ಗಡೆ ಸ್ವಲ್ಪ ತುಪ್ಪ ಹಾಕಿಬಿಟ್ರೆ ನಮ್ಮ ಮ್ಯಾಂಗೋ ಕೇಸರಿಬಾತ್ ರೆಡಿ ಆಯಿತು. ನೀವು ರವೆ ಹಾಕಬೇಕಾದ್ರೆ ಉರಿನ ಸಣ್ಣಕ್ಕೆ ಇಟ್ಕೊಳ್ಳಿ, ಗಂಟು ಬೀಳೋ ಚಾನ್ಸಸ್ ಇರುತ್ತೆ. ಸೊ ನೋಡಿಬಿಟ್ಟು ಹುಷಾರಾಗಿ ರವೆ ಹಾಕ್ಕೊಳ್ಳಿ. ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಇತರರೊಂದಿಗೆ ಇದನ್ನು ಶೇರ್ ಮಾಡಿಕೊಳ್ಳಿ ಹಾಗೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಥ್ಯಾಂಕ್ ಯು. ಒಂದು ಒಳ್ಳೆಯ ಆಹಾರ ಅಂದರೆ ರುಚಿಭರಿತವಾದ ಆಹಾರ ಅಥವಾ ಸ್ವಾದಿಷ್ಟವಾದ ಆಹಾರ ನಮ್ಮ ಮನಸ್ಸಿನ ಚೈತನ್ಯವನ್ನು ಹೆಚ್ಚಿಗೆ ಮಾಡುತ್ತೆ ಅಂತ ಹೇಳ್ತಾರೆ. ಸೊ ನೀವು ಸಹ ಈ ಅಡುಗೆಯನ್ನು ಟ್ರೈ ಮಾಡಿ ಮತ್ತು ನಿಮ್ಮ ಅನಿಸಿಕೆಗಳನ್ನು ಕಮೆಂಟಲ್ಲಿ ತಿಳಿಸಿ. ಯಾರ್ಯಾರು ನನ್ನ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ಅಥವಾ ಈ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಾ ಇದ್ದೀರೋ ದಯವಿಟ್ಟು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಹಾಗೂ ಇತರರಿಗೂ ತಿಳಿಸಿ. ನಮಸ್ಕಾರ.